ನಮಸ್ಕಾರ ಪಾಕಸ್ವಾದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲೆ ಹೋಳಿಗೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಎಲೆ ಹೋಳಿಗೆ ಅನ್ನೋದು ಸಾಮಾನ್ಯವಾಗಿ ಮಲೆನಾಡಿನ ಕಡೆ ಬಾಳಂತಿಯರಿಗೆ ಮಾಡ್ಕೊಡುವಂಥ ಒಂದು ವಿಶೇಷವಾದ ತಿಂಡಿ ಇದು ಬಾಳಂತಿಯರಲ್ಲದೆ ನೀವು ಬೇರೆಯವರಿಗೂ ಕೂಡ ಮಾಡ್ಕೊಳ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಹೇಳಿ ಮಾಡಿಸಿದಂಥ ಒಂದು ತಿಂಡಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಂತರ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬೆಲ್ಲವನ್ನೇ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪ್ರಮಾಣವನ್ನು ಹೆಚ್ಚು ಅಥವಾ ಕಡಿಮೆ ನಿಮ್ಮ ಇಷ್ಟದ ಅನುಸಾರ ಮಾಡ್ಕೊಳ್ಬೋದು ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಹದಕ್ಕೆ ತಗೊಂಡು ಬರ್ತಾ ಇದ್ದೀನಿ ಇಲ್ಲಿ ಹಿಟ್ಟು ಸ್ವಲ್ಪ ತೆಳ್ಳಗೆ ಇರುತ್ತೆ ಅಂದರೆ ತುಂಬ ತೆಳ್ಳಗಲ್ಲ ತುಂಬ ಗಟ್ಟಿನೂ ಇರಬಾರ್ದು ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ ಆ ಹದ ಇದ್ದರೆ ಸಾಕು ನಾವು ಬಳೆ ಎಲೆ ಮೇಲೆ ಇದನ್ನು ತಟ್ಟಬೇಕಾಗಿರೋ ಕಾರಣ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನಾನು ಎರಡು ಫ್ರೆಶ್ ಬಾಳೆ ಎಲೆಗಳನ್ನು ತೊಳೆದು ಕ್ಲೀನಾಗಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಒರೆಸ್ಬಿಟ್ಟು ಅದ್ರ ಮೇಲೆ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ತಟ್ತಾ ಇದ್ದೀನಿ ಸೇಮ್ ಅಕ್ಕಿ ರೊಟ್ಟಿಯೆಲ್ಲ ನಾವು ತಟ್ತೀವಲ್ವ ಅದೇ ಥರ ತಟ್ಟಬೇಕು ಬೇಕಿದ್ದರೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ತಾ ತಟ್ಟಿದ್ರೆ ಅನುಕೂಲ ಆಗುತ್ತೆ ಸುಲಭ ಆಗುತ್ತೆ ತಟ್ಟೋದು ನೋಡಿ ಈ ಥರ ಈಗ ರೊಟ್ಟಿ ತಟ್ಟಿದ್ದಾಗಿದೆ ಇದರ ಮೇಲೆ ಇವಾಗ ಇನ್ನೊಂದು ಬಾಳೆ ಎಲೆಯನ್ನು ಈ ಥರ ಮುಚ್ಚಬೇಕು ಈ ಥರ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ರೊಟ್ಟಿ ಬಾಳೆ ಎಲೆಯ ಪರಿಮಳ ಅಥವಾ ಘಮವನ್ನು ಕಂಪ್ಲೀಟಾಗಿ ಹೀರ್ಕೊಂಡು ಒಂಥರ ವಿಶೇಷವಾದ ಒಂದು ಪರಿಮಳವನ್ನು ಕೊಡುತ್ತೆ ಅದೇ ವಿಶೇಷ ಇದು ಎಲೆ ಹೋಳಿಗೆದು ಅದಕ್ಕೋಸ್ಕರನೇ ಇದಕ್ಕೆ ಎಲೆ ಹೋಳಿಗೆ ಅಂತ ಹೆಸರು ಕೂಡ ಅದರ ಸಮೇತನೇ ನಾನು ಬಿಸಿಯಾಗಿರುವ ಕಾವಲಿ ಮೇಲೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಡೆ ಬೆಂದಿದೆ ಇವಾಗ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ ಕೆಲವು ಕಡೆ ಪೂರ್ತಿ ರೊಟ್ಟಿ ಬೇಯೋ ತನಕನೂ ಈ ಬಾಳೆ ಎಲೆಯನ್ನು ತೆಗೆಯೋದಿಲ್ಲ ಆದರೆ ನಾನಿಲ್ಲಿ ತೆಗಿತಾ ಇದ್ದೀನಿ ನನಗೆ ಸ್ವಲ್ಪ ರೊಟ್ಟಿ ಗರಿ ಗರಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಹಾಗಾಗಿ ಈ ಥರ ನಿಮಗೆ ಆರಾಮಾಗಿ ನೀವು ತೆಗಿಬೋದು ಬಾಳೆ ಎಲೆಯನ್ನು ಇವಾಗ ಇದನ್ನು ಮತ್ತೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು ಆಮೇಲೆ ನಾನು ಇಲ್ಲಿ ನಿಧಾನಕ್ಕೆ ಬಾಳೆ ಎಲೆಯನ್ನು ತೆಕ್ಕೊಂಡು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ತಾ ಬರ್ತೀನಿ ಬಾಳಂತಿರಿಗೂ ಕೂಡ ಇದೇ ಥರನೇ ಪ್ರೊಸೀಜರ್ ಅಂದರೆ ಅಥವಾ ಇದೇ ರೀತಿಯಲ್ಲಿ ಮಾಡಿಕೊಡ್ಲಾಗತ್ತೆ ಸ್ವಲ್ಪ ಜಾಸ್ತಿ ತುಪ್ಪವನ್ನು ಹಚ್ಚಿಬಿಟ್ಟು ಮಾಡ್ತಾರೆ ಮತ್ತು ಈ ಎಲೆ ಹೋಳಿಗೆಗೆ ಸಕ್ಕರೆ ಹಾಕಿ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಬೆಲ್ಲವನ್ನೇ ಬಳಸಬೇಕು ಹೀಗೆ ಎಲ್ಲ ಕಡೆ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇದನ್ನು ನೀವು ತುಪ್ಪ ಜೊತೆನೇ ತಿನ್ನಬೇಕು ಆವಾಗಲೇ ತುಂಬ ರುಚಿಯಾಗಿರುತ್ತೆ ಮತ್ತು ಬಿಸಿ ಬಿಸಿಯಾಗಿ ಕೂಡ ತಿನ್ನಬೇಕು ತಣದ ಮೇಲೆ ಚೂರು ಚೆನ್ನಾಗಿರೋದಿಲ್ಲ ಮತ್ತು ಗೋಧಿ ಹಿಟ್ಟು ಬಳಸಿರೋದಲ್ವಾ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಇದೇ ಸೇಮ್ ರೀತಿಯಲ್ಲಿ ನೀವು ಬೇರೆ ರೊಟ್ಟಿಗಳನ್ನು ಕೂಡ ಮಾಡ್ಕೊಳ್ಬೋದು ಹಾಗಾಗಿ ನಿಮಗೆ ಬಾಳೆ ಎಲೆಗಳು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದರಲ್ಲಿ ಯಾಕಂದರೆ ನೀವು ಒಂದು ಬಾಳೆ ಎಲೆಯಲ್ಲಿ ಅಥವಾ ಒಂದು ಎರಡು ಬಾಳೆ ಎಲೆ ನಾನು ಇಲ್ಲಿ ತೋರಿಸಿದ್ನಲ್ಲ ಅದರಲ್ಲಿ ನೀವು ಕೇವಲ ಒಂದೇ ರೊಟ್ಟಿಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ಬಾಳೆ ಎಲೆ ಕೂಡ ಸ್ವಲ್ಪ ಜಾಸ್ತಿಯಾಗಿ ಬೇಕಾಗತ್ತೆ ನೋಡಿದ್ರಲ್ವ ಮಲೆನಾಡಿನ ವಿಶೇಷ ತಿಂಡಿ ಎಲೆ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ